ಬೆಳಗ್ಗೆ ಹೇಳ್ತಾರೆ ನಾನು ಆಗಲೇ ರಾಜೀನಾಮೆ ಕೊಟ್ಟಿದ್ದೀನಿ, ಮೌಖಿಕವಾಗೂ ಕೊಟ್ಟಿದ್ದೀನಿ, ಲಿಖಿತವಾಗೂ ಕೊಟ್ಟಿದ್ದೀನಿ, ಆಯ್ತಾ, ನನ್ನ ಅವಧಿ ಮುಗಿದೋಗಿದೆ ಅಂತ. ಈಗ ನೋಡಿದ್ರೆ ನಾನು ರಾಜೀನಾಮೆನೇ ಕೊಟ್ಟಿಲ್ಲ ಅಂತ ಇದ್ದಾರೆ. ವದಂತಿ ಅಂತಾರೆ, ವದಂತಿ ಏನು, ಇವರೇ ಮಾತಾಡಿದ್ದಲ್ಲ, ಇವರೇ ಹೇಳಿದ್ದಾರೆ ನನ್ನ ಅವಧಿ ಮುಕ್ತಾಯ ಆಗಿದೆ, ಎರಡು ಅವಧಿ ನಾನು ಪೂರ್ಣಗೊಳಿಸಿದ್ದೀನಿ, ಸಹಜವಾಗಿ ಬದಲಾವಣೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಈಗ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಏನಂತ, ನಾನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ. ಹಾಗಾದ್ರೆ ಅವಾಗ ಏನು ಹೇಳಿದ್ರು, ಬೆಳಿಗ್ಗೆ ಏನು ಮಾತಾಡಿದ್ದಾರೆ ಬಳ್ಳಾರಿನಲ್ಲಿ ನೋಡಿ. ನೋಡಿ, ಈಗಾಗಲೇ ನನ್ನದು ಅದು ಕೂಗಿಲ್ಲ, ಆದರೆ ನನ್ನ ಅವಧಿ ಮುಗಿದಿದೆ, ಎರಡು ಟರ್ಮಿನ ಅವಧಿ ಮುಗಿದಿದೆ. ಸಹಜವಾಗಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕಾಗಿದೆ, ಯಾಕಂದ್ರೆ ಒಂದು ನಮ್ಮ ಪಾರ್ಟಿಯಲ್ಲಿ ಎರಡು ವರ್ಷ ಒಂದು ಅಧ್ಯಕ್ಷ ಅವಧಿ, ಇವತ್ತು ನಾಲ್ಕು ವರ್ಷಗಳನ್ನು ನಮ್ಮ ಮೂರು ವರ್ಷ ಒಂದು ಅವಧಿ. ಈ ಬಾರಿ ನಾನು ನಾಲ್ಕು ವರ್ಷ ಪೂರೈಸಾಗಿದೆ, ಒಂದ್ಸರಿ ಹಂಗಾಮಿಯಾಗಿ ಮತ್ತೊಂದು ಪೂರ್ಣ ಆಗಿದೆ, ಚುನಾವಣೆ ಕಾರಣಕ್ಕೋಸ್ಕರ ಕಂಟಿನ್ಯೂ ಆಗಿದೆ. ಈಗಾಗಲೇ ಬದಲಾವಣೆಯ ಪ್ರಕ್ರಿಯೆ ನಡೀತದೆ. ಸೋಮಣ್ಣ ಅವರು ಕೇಳಿದ್ರಲ್ಲಿ ಏನು ಕೊಟ್ಟಿಲ್ಲ, ನಮ್ಮ ಹಿರಿಯ ನಾಯಕ ಅವರು ಅವರ ಅಪೇಕ್ಷೆಯನ್ನು ಪಡಿಸಿದ್ದಾರೆ. ನಮ್ಮಲ್ಲಿ ಅಪೇಕ್ಷೆಯನ್ನು ಯಾರು ಪಡೆದಿಲ್ಲ, ತೀರ್ಮಾನ ತಗೊಳ್ಬೇಕಂತ ನಮ್ಮ ಕೇಂದ್ರದ ನಾಯಕರ ತೀರ್ಮಾನ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಇದು ಯೂ ಟರ್ನ್ ಅನ್ಬೋದಾ, ಅಥವಾ ಅವರು ನನ್ನ ಅವಧಿ ಮುಗಿದಿದೆ ಅಂತ ಹೇಳಿದ್ದೀನಿ, ನಾನು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾರ? ಅರವಿಂದ್, ಇವತ್ತಷ್ಟೇ ಬಳ್ಳಾರಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆ ಏನ್ ಕೊಟ್ಟಿದ್ದಾರೆ, ಈಗ ಮತ್ತೊಂದು ಪತ್ರಿಕಾ ಮಾಧ್ಯಮ ಅಂದ್ರೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಆ ತರ ಹೇಳಿಕೆ ನಾನು ಕೊಟ್ಟಿಲ್ಲ ಅನ್ನುವಂತಹ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಸ್ಪಷ್ಟವಾಗಿ ಅವ್ರು ಮಾತನಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದೀನಿ ಈಗಾಗಲೇ, ನೈತಿಕ ಹೊಣೆ ಹೊತ್ತು ಈಗಾಗಲೇ, ಯಾಕಂದ್ರೆ 66 ಸ್ಥಾನ ಅಷ್ಟೇ ನಾವು ಗೆಲ್ಲೋದಿಕ್ ಸ್ಥಾನ ಸಾಧ್ಯ ಆಯ್ತು, ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಹೈಕಮಾಂಡ್ಗೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇದನ್ನ ಇವತ್ತಷ್ಟೇ ಅಲ್ಲ, ಈ ಮುಂಚೆನೂ ಕೂಡ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಅವ್ರು ಹೇಳಿದ್ರು. ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತೋ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯೋ, ಹೈಕಮಾಂಡ್ ಸೂಚನೆ ಮೇರೆಗೆ ಈಗ ಯು ಟರ್ನ್ ಹೊಡೆದಿದ್ದಾರೆ, ನಾನು ಆ ತರ ಹೇಳಿಲ್ಲ ಅನ್ನುವಂತಹ ಮರುಸ್ಪಷ್ಟನೆಯನ್ನು ಕೂಡ ಕಟೀಲ್ ಅವರು ಕೊಡ್ತಾ ಇದ್ದಾರೆ. ನಾನು ಹೇಳಿದ್ದು ಸೋಮಣ್ಣ ಅವ್ರ ವಿಚಾರಕ್ಕೆ ಮಾತನಾಡಿದ್ದೀನಿ, 4 ವರ್ಷದಿಂದ ನಾನೇ ಅಧ್ಯಕ್ಷನಾಗಿದ್ದೇನೆ, ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧನಾಗಿದ್ದೇನೆ, ಸೂಕ್ತ ಕಾಲದಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ತೆಗೆದುಕೊಳ್ತೇನೆ, ಆದ್ರೆ ಚುನಾವಣೆಯ ಸೋಲಿಗೆ ನೈತಿಕ ಹೊಣೆ ಹೊತ್ಕೋತೇನೆ ಅಷ್ಟೇ ನಾನು ಹೇಳಿದ್ದು ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಕೂಡ ಈ ಮಾಧ್ಯಮ ಪ್ರಕಟಣೆಯಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಹೇಳಿರುವಂತದ್ದು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ, ಎಲ್ಲಿ ಇದು ಬೇರೆ ಬೇರೆ ವಿಚಾರಗಳಿಗೆ ಮತ್ತೆ ಹಿನ್ನಡೆ ಆಗುತ್ತೋ ಅನ್ನುವಂತಹ ಒಂದು ಆತಂಕ, ಜೊತೆಗೆ ಪಕ್ಷದಲ್ಲಿ ಇದು ನೆಗೆಟಿವ್ ಸಂದೇಶ ಕಾರ್ಯಕರ್ತರಿಗೆ ಹೋಗುತ್ತೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಸೂಚನೆಯು ಕೂಡ ಬಂದ ಹಿನ್ನೆಲೆಯಲ್ಲಿ ಈ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ತಾವೇ ಹೇಳಿಕೆ ಕೊಟ್ಟು ಈಗ ಯೂ ಟರ್ನ್ ಅನ್ನ ಕಟೀಲ್ ಅವರು ಹೊಡೆದಿರುವಂತದ್ದು. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅವರೇ ಕೇಳಬೇಕು ಬಳ್ಳಾರಿನಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಇನ್ನೊಂದ್ಸರ್ತಿ ಹಾಕೊಂಡು ಅವರೇ ಕೇಳಬೇಕು, ಆಮೇಲೆ ಮತ್ತೆ ಒಂದು ಪ್ರಕಟಣೆಯನ್ನು ಹೊರಡಿಸ್ಬೇಕು.